ಯಾವ ರೀತಿ ನಮ್ಮನ್ನ ಪೊಲಿಟಿಕಲ್ ಪಾರ್ಟೀಸ್ ಬಳಸ್ತಾ ಇದ್ದಾರೆ ಅನ್ನೋ. ಬಿಜೆಪಿಯವ್ರನ್ನ ಬಿಟ್ಬಿಡಿ, ಅವರು 224 ಟಿಕೆಟ್ ನಲ್ಲಿ ಒಂದು ಟಿಕೆಟ್ ಅನ್ನು ಅವರು ಮುಸ್ಲಿಮರಿಗೆ ಕೊಡಲ್ಲ, ಯಾಕಂತ ಹೇಳಿದ್ರೆ ಅವ್ರದ್ದು ಮುಸ್ಲಿಂ ದ್ವೇಷ ಆ ಮಟ್ಟಕ್ಕಿದೆ. ಅವರು ನಾವೇನು ಅನ್ಕೊಂಡಿದ್ವಿ ಅಂತ ಹೇಳಿದ್ರೆ ಇವರು ಟಿಪ್ಪು ಸುಲ್ತಾನ್ ವಿರೋಧಿಗಳು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ. ಈಗ ನೋಡಿದ್ರೆ ಬಯಲಿಗೆ ಬರ್ತಾ ಇದೆ, ಇವರು ಬಸವಣ್ಣನ ವಿರೋಧಿಗಳು, ಕುವೆಂಪು ವಿರೋಧಿಗಳು, ನಾರಾಯಣ ಗುರು ವಿರೋಧಿಗಳು. ನಾವು ನಿದ್ದೆ ಕೆಟ್ಟ ಕೆಲಸ ಮಾಡಿದ್ವಿ, ರಾತ್ರಿ ಹಗಲು ಟೆಕ್ಸ್ಟ್ ಬುಕ್ ಅನ್ನ ತಿದ್ದೋದಕ್ಕೆ ಹೆಣಗಾಡಿದ್ವಿ. ಆಯ್ತಪ್ಪ, ನಿನ್ನ ಕ್ವಾಲಿಫಿಕೇಶನ್ ಏನು ಗೊತ್ತಿಲ್ಲ, ಎಲ್ಲ ಟ್ಯುಟೋರಿಯಲ್ ನಡೆಸ್ಕೊಂಡು ಪಾಠ ಮಾಡ್ತಾ ಇದ್ದವನು, ಇವತ್ತು ಪಠ್ಯ ಪುಸ್ತಕ ಸಮಿತಿ ಅಧ್ಯಕ್ಷ ಆಗ್ತಾನೆ. ಭಟ್ಕಳದ ಅಂಜುಮನ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಡ್ರಾಪ್ಔಟ್. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ. ಯಾರು ಬೇಕಾದರೂ ಖುಷಿ ಬಂದಂಗೆ ಮಾತಾಡ್ಬೋದು, ಖುಷಿ ಬಂದಂಗೆ ಏನಾದರೂ ಮಾಡ್ಕೋಬೋದು, ಅವ್ರ ಮೇಲೆ ಯಾವ ಕೇಸ್ಗಳು ನಡೆಯಲ್ಲ. ಅಕಸ್ಮಾತ್ ಕೇಸ್ಗಳಾದರೆ ಅದು FIR ಫೈಲ್ ಆಗಲ್ಲ, FIR ಫೈಲ್ ಆದರೂ ಕೇಸ್ ಮುಂದಕ್ಕೆ ಹೋಗಲ್ಲ ಅನ್ನೋದು ಇತ್ತೀಚೆಗಿನ ಕೆಲವು ತಿಂಗಳುಗಳಲ್ಲಿ ಪದೇ ಪದೇ ಪ್ರೂವ್ ಆಗ್ತಾ ಇದೆ. ನಿನ್ನೆ ಟಿಕ್ಕಾಯಿತು ಅವರ ಮೇಲೆ ನಡೆದಿರುವ ಹಲ್ಲೆ ಕೂಡ ಅದಕ್ಕೊಂದು ಉದಾಹರಣೆ. ಶಂಕರ್ ಅವರು ಮತ್ತು ಬೆಳಿಗ್ಗೆ ಮಾತಾಡುವಾಗ ಮಾವಳಿ ಶಂಕರ್ ಮತ್ತು ಗೆಳೆಯರು ಹೇಳಿದರು, ಕಾನೂನು ಸುವ್ಯವಸ್ಥೆ ಅತ್ಯಂತ ದರಿದ್ರ ಸ್ಥಿತಿಯಲ್ಲಿದೆ, ಭ್ರಷ್ಟಾಚಾರ 40%, ಅದು ಕೂಡ ಮುಸ್ಲಿಮರ ಸಮಸ್ಯೆನೇ. ನೂರಾರು ಕಾಂಟ್ರಾಕ್ಟರ್ಗಳಿದ್ದಾರೆ ಮಂಗಳೂರಿನಲ್ಲಿ, ನಾನು ನೋಡಿದ್ದೀನಿ, ಮುಸ್ಲಿಮರು. 20% ಅಧಿಕಾರಿಗಳಿಗೆ ಕೊಡಬೇಕು, 20% MLAಗಳಿಗೆ ರಾಜಕಾರಣಿಗಳಿಗೆ ಕೊಡಬೇಕು. ಒಂದು ರಸ್ತೆ ಮಾಡೋದಿದ್ರೆ 1 ಕೋಟಿಯ ರಸ್ತೆ ಸ್ಯಾಂಕ್ಷನ್ ಆದರೆ 40 ಲಕ್ಷ ಅಲ್ಲೇ ಹೋಯ್ತು. ಆಮೇಲೆ ಅವನ ಜೀವನ ನಡೆಸೋದಕ್ಕೊಂದು 10 ಲಕ್ಷ 15 ಲಕ್ಷ ಬೇಕು, ಅದರಲ್ಲಿ ಉಳಿಸ್ಬೇಕು ಅವನು. ಅಂದರೆ 40% 45% ಮಾತ್ರ ಖರ್ಚಾಗ್ತಾ ಇದೆ. ಅದು ಮುಸ್ಲಿಮರ ಸಮಸ್ಯೆ ಮಾತ್ರ ಅಲ್ಲ, ಅದು ಇಡೀ ರಾಜ್ಯದ ಸಮಸ್ಯೆ, ಮುಸ್ಲಿಮರದ್ದು ಮತ್ತು ಮುಸ್ಲಿಮೇಶ್ವರ ಸಮಸ್ಯೆ. ಈ ಥರದ್ದು ಸಾಮಾಜಿಕ ಆರ್ಥಿಕ ಬದುಕಿಗೆ ಸಂಬಂಧಿಸಿದ ಪರಸ್ಪರ ಮಿಳಿತವಾಗಿದೆ, ಇದನ್ನು ವಿಂಗಡಿಸಿ ಹೇಳಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಪಠ್ಯಪುಸ್ತಕ ಸಮಿತಿಯ ದೊಡ್ಡ ಚರ್ಚೆ ಬೆಳಗ್ಗೆಯಿಂದ ನಡೀತಾ ಇದೆ. ನಾವೇನು ಅನ್ಕೊಂಡಿದ್ವಿ ಅಂತ ಹೇಳಿದ್ರೆ ಇವರು ಟಿಪ್ಪು ಸುಲ್ತಾನ್ ವಿರೋಧಿಗಳು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ವಿ. ಈಗ ನೋಡಿದ್ರೆ ಬಯಲಿಗೆ ಬರ್ತಾ ಇದೆ, ಇವರು ಬಸವಣ್ಣನ ವಿರೋಧಿಗಳು, ಕುವೆಂಪು ವಿರೋಧಿಗಳು, ನಾರಾಯಣ ಗುರು ವಿರೋಧಿಗಳು. ಇವರ ಬಂಡವಾಳ ಎಲ್ಲ ಏನಿದೆ ಹೊರಗೆ ಬರ್ತಾ ಇದೆ ಹೇಗೆ ಅಂತ ಹೇಳಿದ್ರೆ, ಅದು ಎಂತಹ ಕ್ವಾಲಿಫೈಡ್ ಅಧ್ಯಕ್ಷರು ಸದಸ್ಯರು, ಒಬ್ಬ ಅಧ್ಯಕ್ಷರ ಕ್ವಾಲಿಫಿಕೇಶನ್ ಏನಂತ ಇನ್ನೂ ಗೊತ್ತಾಗಿಲ್ಲ ಯಾರಿಗೆ. 3 ತಿಂಗಳಿಂದ ಹೋಗ್ತಾ ಇದ್ದಾರೆ. ಪಠ್ಯಪುಸ್ತಕ ಸಮಿತಿ ಅಧ್ಯಕ್ಷನ ಕ್ವಾಲಿಫಿಕೇಶನ್ ಏನಂದ್ರೆ ಅವರಿಗೂ ಗೊತ್ತಿಲ್ಲ. ಪುಂಕಾನುಪುಂಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಅಧ್ಯಕ್ಷರು. ನಾವು ನಿದ್ದೆ ಕೆಟ್ಟ ಕೆಲಸ ಮಾಡಿದ್ವಿ, ರಾತ್ರಿ ಹಗಲು ಟೆಕ್ಸ್ಟ್ ಬುಕ್ ಅನ್ನ ತಿದ್ದೋದಕ್ಕೆ ಹೆಣಗಾಡಿದ್ವಿ. ಆಯ್ತಪ್ಪ, ನಿನ್ನ ಕ್ವಾಲಿಫಿಕೇಶನ್ ಏನು ಗೊತ್ತಿಲ್ಲ, ಎಲ್ಲ ಟ್ಯುಟೋರಿಯಲ್ ನಡೆಸ್ಕೊಂಡು ಪಾಠ ಮಾಡ್ತಾ ಇದ್ದವನು, ಇವತ್ತು ಪಠ್ಯ ಪುಸ್ತಕ ಸಮಿತಿ ಅಧ್ಯಕ್ಷ ಆಗ್ತಾನೆ. ಅಲ್ಲಿ ಪಾಠ ಯಾರ್ದು ಸೇರುತ್ತೆ? ಹೆಂಗ್ ಪುಂಗ್ಲಿ, ಎಲ್ರಿಗೂ ಗೊತ್ತಿದೆ ಅವ್ರ ಪರಿಚಯ, ಹೆಸರು ಹೇಳಬೇಕಾಗಿಲ್ಲ. ಭಟ್ಕಳದ ಅಂಜುಮನ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಡ್ರಾಪ್ಔಟ್ ಗೊತ್ತಾ ನಿಮಗೆ, ಮೌಳಿ ಶಂಕರ್ ಅವರೇ ಕ್ವಾಲಿಫಿಕೇಶನ್ ಇದು. ಒಂದು ಸಂತೋಷದ ಸಂಗತಿ ಏನಂತ ಹೇಳಿದ್ರೆ, ಇಂಥ ಹೆಂಗ್ ಪುಂಗ್ಲಿಗಳಿಂದಾಗಿ ನಾವೆಲ್ಲ ಒಗ್ಗಟ್ಟಾಗೋದಕ್ಕಾಗಿದೆ. ಈಗ ನಾಳೆ ಕುವೆಂಪು ಅವರಿಗೆ ಪರವಾಗಿ ಒಂದು ದೊಡ್ಡ ಸಮಾವೇಶ ಬೆಂಗಳೂರಿನಲ್ಲಿ ನಡೀತಾ ಇದೆ, 1000 ಜನ ಸೇರ್ತಾ ಇದ್ದಾರೆ. ನಿನ್ನೆ ಒಂದು ಮೀಟಿಂಗ್ ಕೂಡ ಆಯಿತು. ಬಹಳ ಒಳ್ಳೆಯ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಮೊದಲು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಎದುರುಗಡೆ ಒಂದು ಹಿಂದುಗಡೆ ಒಂದು ಹೇಳ್ತಾ ಇದ್ರು, ಏ ಇಲ್ಲ ಹಾಗಿಲ್ಲ ಹೀಗೆ ಅಂತ ಹೇಳ್ಬೋದು. ಈಗ ಒಳಗಡೆಯಿಂದ ಬರ್ತಾ ಇದೆ, ಯಾಕಂದ್ರೆ ಅಧಿಕಾರ ಕೈಯಲ್ಲಿರುವಾಗ ನಿಜ ಸ್ವರೂಪ ಬಯಲಿಗೆ ಬರುತ್ತೆ. ನಮ್ಮದೇ ಅಧಿಕಾರ ಅಂತೇಳಿ ಅಹಂಕಾರ ಬಂದಾಗ ಅವರು ನಿಜವಾದಂತಹ ಅವರ ಭಾವನೆಗಳೇನಿದೆ, ಅವರ ವಾದ ಏನಿದೆ, ಅವರ ಆಲೋಚನೆಗಳಿದೆ ಅನ್ನೋದೆಲ್ಲ ಹೊರಗೆ ಬರ್ತಾ ಇದೆ. ಆದರೆ ಇವರನ್ನ ವಿರೋಧಿಸುವಂತಹ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ನಾನು ಇದು ಒಬ್ಬ ಪತ್ರಕರ್ತನಾಗಿ ನನ್ನ ಕರ್ತವ್ಯ ಇವತ್ತು ಹೇಳಬೇಕಾಗಿರೋದು. ಉಡುಪಿನಲ್ಲಿ ಹಿಜಾಬ್ ಪ್ರಕರಣ, ಆ ಶಾಲೆಯಲ್ಲಿ 950 ಮಂದಿ ವಿದ್ಯಾರ್ಥಿನಿಯರಿದ್ದರು. ಅದು ವಿದ್ಯಾರ್ಥಿನಿಯರ ಜೂನಿಯರ್ ಕಾಲೇಜ್, ಅಲ್ಲಿ ಆರ್ಟ್ಸು, ಕಾಮರ್ಸು, ಸೈನ್ಸು ಮತ್ತು TCH ಈ ಕೋರ್ಸ್ಗಳು ನಡೀತಾ ಇದ್ವು. ಅತ್ಯುತ್ತಮವಾದಂಥ ಸರ್ಕಾರಿ ಶಾಲೆ, ಭಾಳ ಒಳ್ಳೆಯ ವ್ಯವಸ್ಥೆ ಇತ್ತು, ಒಳ್ಳೆಯ ಅಧ್ಯಾಪಕರಿದ್ದರು, ತುಂಬ ಶಿಸ್ತಿತ್ತು. ವಿದ್ಯಾರ್ಥಿಗಳು ಶಿಕ್ಷಣದ ಹೊತ್ತಿನಲ್ಲಿ ಕ್ಯಾಂಪಸ್ನಿಂದ ಹೊರಗಡೆ ಹೋದರೆ ಪೋಷಕರಿಗೆ ಫೋನ್ ಹೋಗ್ತಾ ಇತ್ತು. ಹೊರಗಡೆ ಹೋಗಬೇಕಾದ್ರೆ ಪರ್ಮಿಷನ್ ಕೇಳಬೇಕಾದ್ರೆ ಪೋಷಕರ ಹತ್ರ ಫೋನ್ ಮಾಡಿ ಕೇಳ್ತಾ ಇದ್ರು, ಈ ಥರ ನಿಮ್ಮ ಮಗಳು ಈಗ 12 ಗಂಟೆಗೆ ಹೊರಗಡೆ ಹೋಗಬೇಕು, ಏನೋ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ, ಹೌದಾ ಅಂತೇಳಿ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಕಳಿಸ್ತಾ ಇದ್ರು. ಅಂದರೆ ಒಂದು ಥರದ ಶಿಸ್ತು ಶೈಕ್ಷಣಿಕ ವಲಯದಲ್ಲಿ. 5 ಮಂದಿ ಹೆಣ್ಣು ಮಕ್ಕಳು ತಲೆ ಮೇಲೆ ನಾವು ಹಿಜಾಬ್ ಹಾಕ್ಕೊಂಡೇ ಕೂತ್ಕೋತೀವಿ, ತಲೆ ವಸ್ತ್ರ ಹಾಕ್ಕೊಂಡೇ ಕ್ಲಾಸ್ನಲ್ಲಿ ಕೂತ್ಕೋತೀವಿ ಅಂತ ಹಠ ಹೇಳಿದರು. ಆ ವಿದ್ಯಾಸಂಸ್ಥೆಯಲ್ಲಿ 98 ಮಂದಿ ಮುಸ್ಲಿಂ ವಿದ್ಯಾರ್ಥಿನಿಯರಿದ್ದರು. ಈ ಇಡೀ ಪ್ರಕರಣವನ್ನು ನಾವು ವಿಶ್ಲೇಷಿಸಬೇಕಾದಂಥ ಒಂದು ವಿಧಾನ ಇದೆ, ಇದನ್ನು ನಾವು ಮರಿಬಾರದು. ನಾವು ನಮ್ಮ ಎದುರಾಳಿ ಏನೋ ತಪ್ಪು ಮಾಡ್ತಾನೆ,
ಏನೋ ಅಸಹ್ಯವಾಗಿ ಮಾತಾಡ್ತೇನೆ ಅಂತ ಹೇಳಿದರೆ ನಾನು ಅಸಹ್ಯವಾಗಿ ಮಾತಾಡಬೇಕಾಗಿಲ್ಲ, ನಾನು ಆಕ್ರೋಶದಿಂದ ಮಾತಾಡಬೇಕಾಗಿಲ್ಲ, ವಸ್ತುಸ್ಥಿತಿಯನ್ನು ನಾನು ಮಾತಾಡಬೇಕಾಗುತ್ತೆ. ನಾನು ಮುಸ್ಲಿಮರು ಹೀಗೆ ಕಣ್ಣು ಮುಚ್ಚಿ ಒಂದು ಪಕ್ಷಕ್ಕೆ ಓಟು ಹಾಕೋದ್ರಿಂದಲೇ ಬಿಜೆಪಿಗೆ ಇವತ್ತು 30-35 ಸ್ಥಾನಗಳು ಸುಲಭವಾಗಿ ಗೆಲ್ಲಿಕ್ಕಾಗ್ತಾ ಇದೆ ಕರ್ನಾಟಕದಲ್ಲಿ. ಇದು ಬಹಳ ವಾಸ್ತವ, ಇದು ನನ್ನ ಹತ್ರ ಅಂಕಿಅಂಶ ಇದೆ. ಯಾವ ಕ್ಷೇತ್ರಗಳು ಅನ್ನೋದನ್ನು ಗುರುತಿಸಿಕೊಂಡು ನಾನು ಗುರುತು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಕಳೆದ ಒಂದು 5-6 ಚುನಾವಣೆಗಳ ಒಂದು ಏನು ಮತದಾರರ ಒಂದು ಏನಿದೆ ಸಂಖ್ಯೆ ಏನಿದೆ ಪಡೆದಿರುವಂಥ ಮತಗಳ ಸಂಖ್ಯೆ ಏನಿದೆ ಅಭ್ಯರ್ಥಿಗಳು ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಬಹಳ ಮುಖ್ಯವಾದದ್ದು ಎಲ್ಲದಕ್ಕೂ ಬೇರೆಯವರನ್ನು ದೂರೋದಲ್ಲ, ನಮ್ಮ ಸಾಮರ್ಥ್ಯ ನಮಗೆ ಅರಿಯಿರಬೇಕು. ರಾಜಕೀಯವಾಗಿ ನಮ್ಮ ಮಹತ್ವ ಏನಿದೆ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿರಬೇಕು ನಮಗೆ. ಹೋಗುವಾದ ವಿರುದ್ಧ ಇವತ್ತು ಹೋರಾಟ ಮಾಡುವವರು ಯಾರು, ಬಹಳ ಸ್ಪಷ್ಟವಾಗಿ ಹೋರಾಟ ಮಾಡುವವರು ಯಾರು, ಯಾವ ಪಕ್ಷದವರು ನಮ್ಮೆಲ್ಲರಿಗೂ ಗೊತ್ತಿದೆ. ಎಡ ಪಕ್ಷದವರು ಅವರಿಗೆ ಓಟ್ ಬರಲಿ ಬಿಡಲಿ ಅವರು ಹೇಳೋದನ್ನು ಹೇಳ್ಕೊಂಡು ಹೋಗ್ತಾರೆ. ನಮ್ಮ ಪ್ರಯೋಗಗಳೆಲ್ಲ ಹೇಗೆ ವಿಫಲ ಆಗ್ತಾ ಇದೆ ನೋಡಿ. ಒಂದು ಕಾಲದಲ್ಲಿ JDS ಗೆ ಇಲ್ಲೇ ಕರಾವಳಿನಲ್ಲಿ ಸಡನ್ ಆಗಿ ಮುಸ್ಲಿಮರು ಒಲವು ತೋರಿಸಿಬಿಟ್ಟು ಕಾಂಗ್ರೆಸ್ ನಮಗೆ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮತದಾನ ಮಾಡಿದ್ರು. 5 ಮಂದಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮುಸ್ಲಿಮರು ಆಯ್ಕೆಯಾದರು JDS ನಿಂದ. ಇಡೀ ಜಿಲ್ಲಾ ಪಂಚಾಯತ್ಗೆ ಆಯ್ಕೆಯಾಗಿದ್ದು 5 ಮಂದಿ. 5 ಮಂದಿ JDS ನಿಂದ ಆಯ್ಕೆಯಾದರು. ಆಯ್ಕೆಯಾಗಿ 3 ತಿಂಗಳು ಆಗಿರ್ತಿಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ಯಡಿಯೂರಪ್ಪ ಹೆಗಲ ಮೇಲೆ ಕೈ ಹಾಕೊಂಡು ಹೊರಟೋಗ್ಬಿಟ್ರು. ಬ್ರಹ್ಮನೀರ ಸಮಾಯಿತು. ಬ್ಯಾಕ್ ಟು ದಿ ಪೆವಿಲಿಯನ್. ನಮ್ಮ ದುರಂತ ನೋಡಿ ನಮಗೆ. ಈಗ ಇನ್ನೊಂದು ಹೊಸ ಪಕ್ಷ ಬಂದಿದೆ ಆಮ್ ಆದ್ಮಿ ಅಂತ ಹೇಳ್ಬಿಟ್ಟು ಏನೋ ಆಶಾದಾಯಕವಾಗಿ ಮಾತಾಡ್ತಾ ಇದ್ರು. ಬಹಳ ಮಂದಿ ಮುಸ್ಲಿಮರು ನನಗೆ ಹೇಳ್ತಾ ಇದ್ರು ಹೇಗಿದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಅದರ ನಡುವೆ SDP ಇದೆ. ಸ್ಪಷ್ಟವಾದಂತಹ ಸೈದ್ಧಾಂತಿಕ ನಿಲುವು ಇಲ್ಲದಂತಹ ಪಕ್ಷಗಳಿದೆಯಲ್ಲ ಅವುಗಳ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ರಾಜಕೀಯ ಅಂದ್ರೆ ಸಿದ್ಧಾಂತ. ತಮಾಷೆಯ ವಿಷಯ ಏನಂತ ಹೇಳಿದ್ರೆ ನೀವು ಮುಸ್ಲಿಮರಿಗೆ ರಾಜ್ಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿ, ನಿಮ್ಮ ರಾಜಕೀಯ ಸಿದ್ಧಾಂತ ಏನು ಅಂತ. ರಾಜಕೀಯ ಸಿದ್ಧಾಂತ ನನ್ನಂದ್ರೆ ಏನು ಅಂತ ಕೇಳ್ತಾರೆ ಅವರು. ಅವ್ರಿಗೆ ಯಾವ ಸಿದ್ಧಾಂತನೂ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅವರು ಕ್ಯಾಪಿಟಲಿಸಮ್ ಅಂತ ಇದೆ, ಲೆಫ್ಟಿಸ್ಟ್ ಅಂತ ಇದೆ, ಸೆಂಟ್ರಿಸ್ಟ್ ಅಂತ ಇದೆ, ರೈಟಿಸ್ಟ್ ಅಂತ ಇದೆ, ಸೋಷಿಯಲಿಸಂ ಅಂತ ಇದೆ. ಸಿದ್ಧಾಂತದ ಬಗ್ಗೆ ಅರಿವಿಲ್ಲ ನಮಗೆ. ನಾವು ಬರೀ ದಾಳಗಳಾಗಿ ಬಳಕೆ ಆಗ್ತಾ ಇದ್ದೀವಿ. ನಾವು ಒಂದು ಗುಮ್ಮವನ್ನು ತೋರಿಸಿ ನಮ್ಮನ್ನು ಇನ್ನೊಂದು ಪಕ್ಷಕ್ಕೆ ಓಟ್ ಹಾಕೋ ರೀತಿಯಲ್ಲಿ ನಮ್ಮನ್ನು ಬಳಕೆ ಮಾಡ್ತಾ ಇದ್ದಾರೆ, ರಾಜಕೀಯ ದಾಳವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿಯೇ ಅರಸು ಕಾಲದಲ್ಲಿ ಒಟ್ಟು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ 21 ಮಂದಿ ಮುಸ್ಲಿಮರಿದ್ದರು. ಇವತ್ತು 7 ಮಂದಿಗೆ ಬಂದು ಹಿಡಿದಿದ್ದು ವಿಧಾನಸಭೆಯಲ್ಲಿ. ಅವರು ಕಷ್ಟಪಟ್ಟು ಗೆಲ್ತಾ ಇದ್ದಾರೆ. ಅವರು ಮುಂದಿನ ಚುನಾವಣೆಯಲ್ಲಿ ಅವರು ಗೆಲ್ತಾರೆ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಕ್ರಿಯೇಟ್ ಆಗಿದೆ ಕರ್ನಾಟಕದಲ್ಲಿ. ರಾಜ್ಯಸಭೆಯಲ್ಲಿ ಒಬ್ಬರು ಸದಸ್ಯನಿದ್ದಾರೆ ಈಗ, ನಾಸಿರ್ ಹುಸೇನ್. ಇನ್ನೆರಡು ವರ್ಷದಲ್ಲಿ ಅವ್ರದ್ದು ಅವಧಿ ಮುಗೀತದೆ. ಆಮೇಲೆ ರಾಜ್ಯಸಭೆಯಲ್ಲೂ ಒಬ್ಬರು ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತದೆ. JDS ಗೆ ಒಂದು ಪಕ್ಷವನ್ನು ಈ ಸಲ ರಾಜ್ಯಸಭಾ ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ಅವಕಾಶ ಇತ್ತು, ಮುಸ್ಲಿಮರನ್ನು ಆಯ್ಕೆ ಮಾಡಿ ಅಂತ ನಾವೆಲ್ಲ ಒತ್ತಡ ಹಾಕಿದ್ವಿ, ಆಗಲಿಲ್ಲ. ಅವರು ಕುಪೇಂದ್ರ ರೆಡ್ಡಿಯವರಿಗೆ ಕೊಟ್ಟರು. ಈಗ ಏನಾಗಿದೆ ಅಂತ ಹೇಳಿದರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನಿಂದ ಇನ್ನೊಂದು ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಯಾರು? ಮುಸ್ಲಿಂ ಅಭ್ಯರ್ಥಿಯನ್ನು. ಎಷ್ಟನೇ ಅಭ್ಯರ್ಥಿ? 3ನೇ ಅಭ್ಯರ್ಥಿ. ಅಲ್ರಿ, ಮುಸ್ಲಿಮರ ಬಗ್ಗೆ ನಿಮಗೆ ಪ್ರೀತಿ ಇದ್ರೆ ಮೊದಲನೇ ಅಭ್ಯರ್ಥಿಯಾಗಿ ಹಾಕಿರಪ್ಪ ನೀವು ಕಾಂಗ್ರೆಸ್ನವರು. ಈ ಅಳಿದುಳಿದ 22 ಓಟ್ಗಳನ್ನು ಇಟ್ಕೊಂಡ್ಬಿಟ್ಟು 3ನೇ ಅಭ್ಯರ್ಥಿ ನೀನೇನು ದುಡ್ಕೊಂಡು ಉಳಿದ ಓಟ್ಗಳನ್ನು ಖರೀದಿಸು, ಇಲ್ಲ ಸೋಲು ನಿನ್ನ ಕರ್ಮ ಅಂತೇಳಿ ಹೇಳಿದ್ರೆ ಹೇಗೆ? ಅಲ್ಲೂ ರಾಜಕೀಯ ದಾಳ ಬಳಕೆ. ಯಾವ ರೀತಿ ನಮ್ಮನ್ನ ಪೊಲಿಟಿಕಲ್ ಪಾರ್ಟೀಸ್ ಬಳಸ್ತಾ ಇದ್ದಾರೆ ಅನ್ನೋದು. BJPಯವ್ರನ್ನ ಬಿಟ್ಬಿಡಿ. ಅವರು 224 ಟಿಕೆಟ್ನಲ್ಲಿ 1 ಟಿಕೆಟನ್ನು ಅವರು ಮುಸ್ಲಿಮರಿಗೆ ಕೊಡಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು ಮುಸ್ಲಿಂ ದ್ವೇಷ ಆ ಮಟ್ಟಕ್ಕಿದೆ. ಅವರು ಮುಸ್ಲಿಂ ದ್ವೇಷ ಅನ್ನೋದು ಅವರ ಬಾಡಿನಲ್ಲಿ ಅಂತರ್ಗತವಾಗಿರುವಂಥದ್ದು. ಆದರೆ ಉಳಿದ ಪಕ್ಷಗಳು ಅದನ್ನು ಹೇಗೆ ಮಾಡ್ತಾ ಇದೆ? ಹಾಗಂತ ಹೇಳಿದ್ರೆ ಅವರು ರಾಜಕೀಯ ಪಕ್ಷಗಳನ್ನು ದೂರ್ತಾ ಕೂತ್ಕೊಂಡ್ರೆ ಆಗುತ್ತಾ? ಒಳಗಡೆ ಇರುವಂಥ ನಾಯಕರು ಆ ಪಕ್ಷದ ಮೇಲೆ ಒತ್ತಡ ಇರಬೇಕಾಗಿದೆ. ನಾನು ಕಾಂಗ್ರೆಸ್ ಶಾಸಕ ನಾಯಕರಿಗೆ, ಮುಸ್ಲಿಂ ನಾಯಕರಿಗೆ ಕೇಳ್ತಾ ಇದ್ದೆ, ಒಂದು 30 ಟಿಕೆಟ್ ಈ ಸಲ ಮುಸ್ಲಿಂ ಅಭ್ಯರ್ಥಿಗಳಿಗೆ ಕೊಡಿ ಅಂತ ಹೇಳಿ. ಅಲ್ಲ, ಕೊಡ್ಬೋದು, ಆದರೆ ಅವ್ರು ಗೆಲ್ಲೋದಿಲ್ವಲ್ಲ ಅಂತ ಕೇಳಿದರು. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಇವತ್ತು ಲೆಕ್ಕ ಹಾಕಿದರೆ ಕರ್ನಾಟಕ ರಾಜ್ಯದ ವಕ್ಫ್ ಮಂಡಳಿ ಇಂಡಿಯನ್ ರೈಲ್ವೇಸನ್ನು ಬಿಟ್ಟರೆ ಅತ್ಯಂತ ಆರ್ಥಿಕವಾಗಿ ಅತ್ಯಂತ ಬಲಿಷ್ಠವಾಗಿರುವಂತಹ ಸಂಸ್ಥೆ. ಅಷ್ಟು ಆಸ್ತಿ ಇದೆ. ಬಹಳ ಮಂದಿ ಸಂಘ ಪರಿವಾರದ ನನ್ನ ಗೆಳೆಯರಿಗೆ ಕೇಳ್ತಾ ಇದ್ರು, ಅದೇ ಅಷ್ಟು ಆಸ್ತಿ ಬಂತು, ಸರ್ಕಾರವೇ ವಾಪಸ್ ತಗೋಬೇಕು ಅಂತ ಹೇಳಿದ್ರು. ಅದು ಸರ್ಕಾರ ಕೊಟ್ಟಿದ್ದಲ್ಲ ಸ್ವಾಮಿ. ಅದು ಯಾರೋ ಮುಸ್ಲಿಂ ಹಿರಿಯರು ದಾನ ಧರ್ಮ ಮಾಡಿ ವಕ್ಫಿಗೆ ಬಿಟ್ಟು ಕೊಟ್ಟಿರೋದು. ಬೆಂಗಳೂರಿನಲ್ಲಿ ಬಹಳ ದೊಡ್ಡ 5-star ಹೋಟ್ಲಿದೆ, ವಿಂಡ್ಸರ್ ಮ್ಯಾನರ್.
ಅದು ವಕ್ಫನ ಆಸ್ತಿ ಅದು 90 ವರ್ಷಗಳಿಗೆ ಲೀಸ್ ಕೊಟ್ಟಿರೋದು ಅವರು ಲೀಸ್ ಬಿಡ್ಲಿಕ್ಕೆ ಹೇಳ್ತಾ ಇಲ್ಲ ಈಗ ಎಷ್ಟೋ ವರ್ಷಗಳಿಂದ ಅವರು ಕೇಸ್ ಹಾಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾರೆ ಕೋರ್ಟ್ನಲ್ಲಿ ಕೋರ್ಟ್ ಗೆಟ್ಲ ಬೆಲೆಬಾಳುವ ಆಸ್ತಿ ಶಂಕರ್ ಅವರಿಗೆ ಗೊತ್ತಿದೆ ಅದು ಎಂತ ಜಾಗದಲ್ಲಿ ಇದೆ ಅದೊಂದು ಮುಖ್ಯಮಂತ್ರಿ ಅವರ ಮನೆ ಎದುರುಗಡೆ ಇದೆ ಅಂತಹ ಆಸ್ತಿ ಪ್ರತಿ ಜಿಲ್ಲೆನಲ್ಲೂ ಇದೆ ಏರ್ಪೋರ್ಟ್ ರೋಡ್ ಅಲ್ಲಿ 315 ಎಕರೆ ಜಾಗ ಇದೆ ಸರ್ ವಕ್ಫ್ ಮಂಡಳಿ ಹೆಸರಿನಲ್ಲಿ 75 ಎಕರೆ ಮಾತ್ರ ಅವರ ಸ್ವಾಧೀನದಲ್ಲಿದೆ ಉಳಿದ ಅಷ್ಟು ಎಕರೆಗಳು ಕೇಸ್ನಲ್ಲಿದೆ ಕೋರ್ಟ್ನಲ್ಲಿ ಯಾರ್ಯಾರು ಕೇಸ್ ಆಗ್ತಾ ಇದ್ದಾರೆ ಆಮೇಲೆ ತುಂಬಾ ಕಡೆ ವಕ್ಫ್ ಆಸ್ತಿಯನ್ನ ಮುಸ್ಲಿಂ ಶಾಸಕರು ಲೀಸ್ಗೆ ತಗೊಂಡಿದ್ದಾರೆ ಬಾಡಿಗೆ ಎಷ್ಟು ತಿಂಗಳಿಗೆ 50 ರೂಪಾಯಿ ತಿಂಗಳಿಗೆ 100 ರೂಪಾಯಿ ಆ ಶಾಸಕರು ಆ ಆಸ್ತಿಯನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಬಾಡಿಗೆ ಎಷ್ಟು 15000 25000 30000 ನಮ್ಮವರೇ ನಮ್ಮನ್ನು ಶೋಷಣೆ ಮಾಡುತ್ತಾ ಇರುವಂತಹ ಈ ಕರಾಳ ಸತ್ಯಗಳ ಬಗ್ಗೆನೂ ಕೂಡ ನಾವು ಮಾತಾಡಬೇಕಾಗುತ್ತೆ ನಾವು ಮುಸ್ಲಿಂ ಸಮ್ಮೇಳನ ಅಂತ ಹೇಳಿದ್ರೆ ಅಯ್ಯೋ ಅಂತ ಹೇಳಿ ಗೋಳು ಅಂತ ಹೇಳಿ ಅಳೋದು ಅವನನ್ನ ಕೈ ತೋರಿಸೋದು ಇವನನ್ನ ಕೈ ತೋರಿಸೋದಲ್ಲ ನಮ್ಮ ನಾಯಕರ ವೈಫಲ್ಯ ಏನಿದೆ ನಮ್ಮ ರಾಜಕಾರಣಿಗಳ ವೈಫಲ್ಯ ಏನಿದೆ 40 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಕೇಂದ್ರ ಸರ್ಕಾರದಲ್ಲಿ ಸಂಸದರಾಗಿ ಅಲ್ಪಸಂಖ್ಯಾತರ ಖಾತೆಯ ಸಚಿವರಾಗಿದ್ದಂತಹ ಒಬ್ಬ ವ್ಯಕ್ತಿ ರಾಜಕಾರಣಿ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಮೊನ್ನೆ ಒಂದು ಸಭೆಯಲ್ಲಿ ಹೇಳ್ತಾರೆ ನಾವು ಅಲ್ಪಸಂಖ್ಯಾತರೇ ಅಲ್ಲ ನಾವು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ ನಾವು ಭಾರತದಲ್ಲಿ ಅಲ್ಪಸಂಖ್ಯಾತರು ಅನ್ನೋ ಪಟ್ಟಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು ತಮಾಷೆ ಅಂದ್ರೆ ಅವರು 8 ವರ್ಷಗಳ ಕಾಲ ಅಲ್ಪಸಂಖ್ಯಾತ ಖಾತೆ ಸಚಿವರಾಗಿ ಅವಾಗ ಹೇಳಿದ ಈ ಮಾತನ್ನ ರಿಟೈರ್ಡ್ ಆದ್ಮೇಲೆ ಹೇಳ್ತಾ ಇದ್ರಿ ಇದು ನಿಜವಾದ ದುರಂತ ಮುಸ್ಲಿಮರದ್ದು ಮುಸ್ಲಿಮರನ್ನ ಮುಸ್ಲಿಮರೇ ಶೋಷಣೆ ಮಾಡುವಂತಹ ಪರಿಸ್ಥಿತಿ ಕೂಡ ಇದೆ ನಮ್ಮ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸದ ಪ್ರಶ್ನೆ ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಳ್ಳಬೇಕು ಹಿಜಾಬಿಗೆ ಸಂಬಂಧಿಸಿ ಶಿಕ್ಷಣ ಮುಖ್ಯ ಅನ್ನೋದು ನಮಗೆ ಮನವರಿಕೆ ಆಗಿದೆ ಶಿಕ್ಷಣವೇ ಮುಖ್ಯ ಶಿಕ್ಷಣ ಪಡೆದ ನಂತರ ಅವರವರ ತೀರ್ಮಾನವನ್ನು ಅವರ ಹೆಣ್ಮಕ್ಕಳು ತಗೋತಾರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಹಾಗಂತ ಹೇಳಿಬಿಟ್ಟು ಒಂದೇ ಕಡೆಯಿಂದ ಎಲ್ಲರೂ ಬಡಿಗೆ ತಗೊಂಡು ಮುಸ್ಲಿಮರನ್ನು ಹೊಡೆಯುವುದು ಅಲ್ಲ ಅದು ನನಗೆ ಗೊತ್ತಿದೆ ನನಗೆ ನಾನು ಮಾತಾಡುವಾಗಲೂ ಬಹಳ ಎಚ್ಚರದಿಂದ ಮಾತಾಡ್ತಾ ಇದ್ದೀನಿ ನಾನು ಯಾಕಂದರೆ ಮೊದಲೇ ಶೋಷಣೆಗೆ ಒಳಗಾದ ಮೊದಲೇ ದಮನಿತರಾದ ಮೊದಲೇ ದುಃಖಿತರಾದಂತಹ ಮುಸ್ಲಿಮರ ಜೊತೆಗೆ ನಾವು ನಿಲ್ಲಬೇಕಾಗಿದೆ ಆ ಕಾರಣಕ್ಕಾಗಿ ಹಿಜಾಬ್ ಪ್ರಕರಣದಲ್ಲಿ ಕೂಡ ನಾನು ಅವರ ಪರವಾಗಿ ನಾನು ಸಾರ್ವಜನಿಕ ಸಭೆಗಳಲ್ಲಿ ಮಾತಾಡ್ತಾ ಇದ್ದೆ ಸರ್ಕಾರಕ್ಕೆ ಮಾತ್ರ ಹೃದಯ ಇಲ್ಲ ಸರ್ಕಾರಕ್ಕೆ ನಿಜಕ್ಕೂ ಮಾತ್ರ ಹೃದಯ ಇದ್ದಿದ್ರೆ ಹೆಣ್ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿ ಸಮವಸ್ತ್ರದಲ್ಲಿ ಬಿಡ್ಲಿ ಬಿಡ್ರಿ ಒಂದು ತಲೆವಸ್ತ್ರವು ಸಮವಸ್ತ್ರ ಅಂತ ಪರಿಗಣಿಸಿದ್ರೆ ಏನು ಆಕಾಶ ಬಿದ್ದೋಗೋದಿಲ್ಲ ಶಿಕ್ಷಣ ವ್ಯವಸ್ಥೆ ಕುಸಿತ ಬಿದ್ದೋಗೋದಿಲ್ಲ ರಿಸಲ್ಟ್ ಏನು 100% ಇಂದ 15% ಇಳಿದೋಗೋದಿಲ್ಲ ಅನ್ನೋ ಬುದ್ಧಿ ಅದು ಇರಬೇಕಾಗಿತ್ತು ಮುಖ್ಯಮಂತ್ರಿಗೆ ಆದರೆ ಈ ಮುಖ್ಯಮಂತ್ರಿಯ ಪಂಚೇಂದ್ರಿಯಗಳೆಲ್ಲ ಬಂದ್ ಆಗಿದೆ ಈ ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ ಪ್ರಚ್ಛನ್ನ ಭ್ರಷ್ಟಾಚಾರ ಪ್ರಚ್ಛನ್ನ ಕೋಮುವಾದ ಮತ್ತು ಇನ್ಎಫಿಷಿಯನ್ಸಿ ಅದಕ್ಷತೆ ಅಂತಹ ಸರ್ಕಾರವನ್ನು ಇಟ್ಕೊಂಡ್ಬಿಟ್ಟು ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ನಮ್ಮ ಪ್ರಾತಿನಿಧ್ಯದ ಬಗ್ಗೆ ಮಾತಾಡುವಂತಹ ಪರಿಸ್ಥಿತಿ ಇವತ್ತಿದೆ ಆದರೆ ನಾನು ಆಶಾವಾದಿ ಮುಂದಿನ ಸಲ ನೀವು ಈ ಸಮ್ಮೇಳನ ಇಲ್ಲಿ ಮಾಡುವಾಗ ನಾನು ಚಿನ್ನದ ರಸ್ತೆಯಲ್ಲೇ ಬರ್ತೀನಿ ಬುಲೆಟ್ ಟ್ರೈನಲ್ಲೇ ಹೋಗ್ತೀನಿ ಬೆಂಗಳೂರಿಗೆ ಹಾಗೆ ರೂಪಾಯಿಗೆ 15 ಡಾಲರ್ ಖಂಡಿತ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ ಕನ್ನಡದ ಸಂಸ್ಕೃತಿ ಅಣ್ಣ ಬಸವಣ್ಣನ ಸಂಸ್ಕೃತಿ 12ನೇ ಶತಮಾನದ ಬಸವಣ್ಣ ಮತ್ತು ಶರಣರು ಹೇಳಿಕೊಟ್ಟಂತಹ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಅದು ಸಂಸ್ಕೃತದ ಯಜಮಾನಿಕೆಯನ್ನು ಹೀಗೆಳೆದು ತಿರಸ್ಕರಿಸಿ ಕನ್ನಡದ ಮೂಲಕ ಸಾಹಿತ್ಯವನ್ನು ಕಟ್ಟಿದಂತಹ ಸಂಸ್ಕೃತಿ ಅದು ಶಿಶುನಾಳ ಶರೀಫರ ಸಂಸ್ಕೃತಿ ಆಧ್ಯಾತ್ಮಿಕವಾದಂತಹ ಸಾಲುಗಳನ್ನು ಕವನದ ಸಾಲುಗಳ ಮೂಲಕ ಮನೆ ಮನೆಗೆ ಹೋಗಿ ಸಹೋದರತೆಯನ್ನು ಸೌಹಾರ್ದವನ್ನು ಬೋಧಿಸಿದಂತಹ ಶಿಶುನಾಳ ಶರೀಫರ ಸಂಸ್ಕೃತಿ ಅದು ಕನ್ನಡದ ಮೊದಲ ಡಿಕ್ಷನರಿ 20 ವರ್ಷಗಳ ಕಾಲ ಈ ಕರಾವಳಿಯ ಎಲ್ಲ ಜಿಲ್ಲೆಗಳಲ್ಲಿ ಓಡಾಡಿ ಸಂತೆಗಳಿಗೆ ಹೋಗಿ ಜನರ ಹತ್ರ ಹೋಗಿ ಕನ್ನಡದ 40,000 ಶಬ್ದಗಳನ್ನು ಹೆಕ್ಕಿ ತೆಗೆದು ಡಿಕ್ಷನರಿಯನ್ನು ಕೊಟ್ಟಂತಹ ಮೊತ್ತ ಮೊದಲ ಕನ್ನಡದ ಅತ್ಯುತ್ತಮ ಡಿಕ್ಷನರಿ ಇವತ್ತಿಗೂ ಕೂಡ ಕನ್ನಡದ ಪತ್ರಿಕಾಲಯಗಳಲ್ಲಿ ಇರುವಂತಹ ಏಕೈಕ ಡಿಕ್ಷನರಿ ಕಿಟ್ಟಲ್ ಡಿಕ್ಷನರಿ ರೆವರೆಂಟ್ ಫಾದರ್ ಕಿಟ್ಟಲ್ ಅವರು ಕಟ್ಟಿದಂತಹ ಸಂಸ್ಕೃತಿ ಇಂಗ್ಲಿಷ್ನ ಯಜಮಾನಿಕೆಯ ವಿರುದ್ಧ ಬಹಳ ಸ್ಪಷ್ಟವಾಗಿ ಮಾತಾಡಿದಂತಹ ರಾಷ್ಟ್ರಕವಿ ಕುವೆಂಪು ಅವರ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಸಿನಿಮಾಗಳ ಮೂಲಕ ಇಡೀ ಕನ್ನಡ ನಾಡನ್ನು ಒಟ್ಟುಗೂಡಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಬಸವಣ್ಣ ಶಿಶುನಾಳ ಶರೀಫ ರೆವರೆಂಟ್ ಫಾದರ್ ಕಿಟ್ಟಲ್ ಮಹಾಕವಿ ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಈ 5 ರತ್ನಗಳನ್ನು ಇಟ್ಕೊಂಡು ನಾವು ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತಾಡಬೇಕು ನಾವು ಇದರ ಜೊತೆಗೆ ಬೇಕಾದಷ್ಟು ಹೆಸರುಗಳು ಬರ್ತವೆ ಸಾಮಾಜಿಕ ರಾಜಕೀಯ ಒಂದು ಅಸ್ಮಿತೆಯನ್ನು ಕರ್ನಾಟಕಕ್ಕೆ ತಂದುಕೊಟ್ಟಂತಹ ಟಿಪ್ಪು ಸುಲ್ತಾನ್ ಕೃಷಿಗೆ ಸಂಬಂಧಿಸಿರಬಹುದು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿರಬಹುದು ಪಹಣಿ ವ್ಯವಸ್ಥೆಗೆ ಸಂಬಂಧಿಸಿರಬಹುದು ಟಿಪ್ಪು ಸುಲ್ತಾನ್ ನೀಡಿದಂಥ ಕೊಡುಗೆಗಳನ್ನು ನೀವು ಎಷ್ಟು ಕಂಠ ಶೋಷಣೆ ಮಾಡಿದ್ರೆ ಅದನ್ನು
ಹೀಗೆ ಅಥವಾ ಅದನ್ನು ನಿರಾಕರಿಸಲಿಕ್ಕಾಗಲಿ ನಿಮ್ಗೆ ಸಾಧ್ಯ ಇಲ್ಲ. ಇದೆಲ್ಲ ಸೇರಿ ಒಟ್ಟುಗೂಡಿದಂತಹ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ ಅದೇ.